ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್, ಸಿಂಪ್ಲಿ ರಿವರ್ಸ್ ವೀಲ್ಕಪ್ ಯೂಸ್ ಮಾಡಿದ್ರೆ ಇಂಡೆಕ್ಸ್ ಪ್ಲಸ್ ಮ್ಯಾಚ್ ಯೂಸ್ ಮಾಡ್ಕೊಂಡು ಯಾವ ರೀತಿ ವ್ಯಾಲ್ಯೂಗಳನ್ನ ಪರ್ಟಿಕ್ಯುಲರ್ಸ್ ಒಂದು ಡೇಟಾವನ್ನು ಫೈಂಡ್ ಔಟ್ ಮಾಡ್ಕೊಳ್ದು ಅಂತೇಳಿ ತೋರಿಸ್ತೀನಿ. ಓಕೆನಾ? ಸಿಂಪ್ಲಿ ಇಲ್ಲಿ ನೋಡಿ, ಒಂದು ಇಲ್ಲಿ ಸ್ಟೂಡೆಂಟ್ಸ್ಗಳ ಒಂದು ಡೇಟಾ ಇದೆ. ಓಕೆ, ಈ ಡೇಟಾನಲ್ಲಿ ನನಗೆ ಏನು ಸರ್ಚ್ ಕೊಡಬೇಕು, ಇಂದ ಈ ನೇಮ್ನ ಇದ್ದವ್ರದ್ದು ಒಂದು ಸೈನ್ಸ್ ಮಾರ್ಕ್ಸ್ನ ಸರ್ಚ್ ಮಾಡ್ಕೊಳ್ಬೇಕು ಅಥವಾ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗಿದೆ. ಬಟ್ ವೀಲುಕಪ್ ಏನು ಮಾಡುತ್ತೆ, ಒಂದು ಲೆಫ್ಟ್ ಮೋಸ್ಟ್ ಕಾಲಮ್ನಿಂದ ಡೇಟಾವನ್ನು ಫೈಂಡ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಓಕೆನಾ? ಅಂದರೆ ಒಂದು ಲುಕಪ್ ವ್ಯಾಲ್ಯೂ ಎಲ್ಲಿರಬೇಕು, ಲೆಫ್ಟ್ ಮೋಸ್ಟ್ ಸೆಲ್ನಲ್ಲಿ ಇರಬೇಕು. ಬಟ್ ಇವಾಗ ನಂದು ಸೀರಿಯಲ್ ನಂಬರ್ ಫಸ್ಟ್ ಸೆಲ್ ಏನಿದೆ, ಓಕೆ, ಇದು ಬಿ ಕಾಲಮ್ನಲ್ಲಿ ನೇಮ್ಸ್ಗಳಿವೆ. ನೇಮ್ಗಳ ಆಧಾರದ ಮೇಲೆ ನಾನು ಒಂದು ಮಾರ್ಕ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಹೋದರೆ ಏನಾಗುತ್ತೆ, ವೀಲುಕಪ್ ಯೂಸ್ ಆಗಲ್ಲ, ರಿವರ್ಸ್ ವೀಲುಕಪ್ಪನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? ಅದಕ್ಕಿಂತ ಬೆಸ್ಟ್ ಯಾವುದಪ್ಪ ಅಂತಂದರೆ ಸಿಂಪ್ಲಿ ಇಂಡೆಕ್ಸ್ ಮ್ಯಾಚ್ ಯೂಸ್ ಮಾಡ್ಕೊಂಡು ಏನು ಮಾಡ್ಕೊಳ್ಬೋದು, ರಿವರ್ಸ್ ವೀಲುಕಪ್ ಆಲ್ಟರ್ನೇಟಿವ್ ಆಗಿ ಬಳಸ್ಕೊಳ್ಬೋದು. ಓಕೆ, ಇವಾಗ ಸಿಂಪ್ಲಿ ನೋಡ್ಕೊಳ್ಬೋದು, ನಾವೊಂದು ಹೆಸರನ್ನು ಸಾಧಿಸಿ ಕೊಡ್ತೀನಿ. ಓಕೆ, ಇವಾಗ ಸಡನ್ ಆಗಿ ಒಂದು ಸೃಷ್ಟಿ ಕೊಡ್ತೀನಿ. ಸೃಷ್ಟಿ ಎಂಟರ್ ಹಿಟ್ ಕೊಟ್ಟಾದ್ಮೇಲೆ ಸಿಂಪ್ಲಿ ಏನು ನೋಡ್ಕೊಳ್ಬೋದು, ಒಂದು ಎಷ್ಟಿದೆ ಸೃಷ್ಟಿ ಅನ್ನೋರ್ದು 34 ಮಾರ್ಕ್ಸ್ ಇವೆ. ಬಟ್ ಇವಾಗ 34 ಒಂದು 2 ಟೈಮ್ಸ್ ಯಾಕೆ ಹೈಲೈಟ್ ಆಗ್ತಿದೆ ಅಂತಪ್ಪ ಅಂತಂದರೆ, ಸಿಂಪ್ಲಿ ಇಲ್ಲಿ 34 ಅಷ್ಟು ನಾನು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ಸೈನ್ಸ್ 34 ಮಾರ್ಕ್ಸ್ ಒಂದು ಈ ಸೆಲ್ನಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಆಗಿದೆ. ಸೊ ಅದಕ್ಕಾಗಿ ಏನು ಮಾಡುತ್ತೆ, ಈ ಸೆಲ್ನಲ್ಲಿ ಯಾವ ವ್ಯಾಲ್ಯೂ ಇರುತ್ತಲ್ಲ ಆ ರೋಗಗಳನ್ನ ಹೈಲೈಟ್ ಮಾಡಿರುತ್ತೆ. ಓಕೆ, ಇವಾಗ ನಾ ಈ ಸೈನ್ಸ್ ಸೆಲ್ನಲ್ಲಿ ಅಥವಾ ಸೈನ್ಸ್ ಕಾಲಮ್ನಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಗೆ ಅಪ್ಲೈ ಮಾಡಿರೋದರಿಂದ ಏನಾಗಿರುತ್ತವ, ಸಿಂಪ್ಲಿ ಆ ಸೆಲ್ನಲ್ಲಿ ಆ ವ್ಯಾಲ್ಯೂ ಮ್ಯಾಚ್ ಆದರೆ ಇಡೀ ಒಂದು ರೋ ಏನಾಗಿರುತ್ತೆ, ಹೈಲೈಟ್ ಆಗಿರುತ್ತೆ. ಓಕೆ, ಸೊ ಒಂದು ಕಂಡೀಷನಲ್ ಫಾರ್ಮ್ಯಾಟಿಗೆ ಆಮೇಲೆ ನೋಡೋಣಂತ, ಅದಕ್ಕಿಂತ ಮುಂಚೆ ಒಂದು ಇಂಡೆಕ್ಸ್ ಮ್ಯಾಚ್ ಯಾವ ರೀತಿ ಯೂಸ್ ಮಾಡ್ಕೊಳ್ದು ಅಂತೇಳಿ ನೋಡೋಣ. ಓಕೆ, ಸಿಂಪ್ಲಿ ಏನು ಮಾಡ್ಕೊಳ್ತೀನಿ, ಇದೊಂದು ಹೆಸರಿದೆ. ಓಕೆ, ಇವಾಗ ಈ ಹೆಸರಿನ ಒಂದು ಏನು ಬೇಕಾಗಿದೆ, ಒಂದು ಸೈನ್ಸ್ ಮಾರ್ಕ್ಸ್ ಬೇಕಾಗಿದೆ. ಓಕೆ, ಅದಕ್ಕಾಗಿ ಏನು ಮಾಡ್ಕೊಳ್ಳೋಣ, ಸಿಂಪ್ಲಿ ಈಜಿಕ್ವಲ್ ಟು ಕೊಟ್ಬಿಟ್ಟು ಇಂಡೆಕ್ಸ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಮೊದಲಿಗೆ ಇಂಡೆಕ್ಸ್ ಅಪ್ಲೈ ಆದಮೇಲೆ ಅರೇ ಕೇಳ್ತಾ ಇದೆ. ಸೊ ಡೇಟಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ನಿಮ್ಮ ಡೇಟಾ ಎಷ್ಟು ಅರೇ ಇದೆಯಲ್ಲ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಏನು ಮಾಡ್ಕೊಳ್ಳಿ, ಕಾಮ ಕೊಟ್ಬಿಟ್ಟು ರೋ ನಂಬರ್ ಕೇಳ್ತದಲ್ಲ, ಇಲ್ಲಿ ಮ್ಯಾಚ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಓಕೆ, ಮ್ಯಾಚ್ ಯೂಸ್ ಆದಮೇಲೆ ನೋಡ್ಕೊಳ್ಬೋದು ಲುಕಪ್ ವ್ಯಾಲ್ಯೂ ನಮ್ದು ಏನಿದೆ, ಮೊದಲನೇದು ಅಮೃತ ಅನ್ನೋರ್ದು. ಓಕೆ, ಈ ಸೆಲ್ ಕೆಳಗಡೆ ಇದೆ ಅದು. ಓಕೆ, ಈ ಸೆಲ್ ಕೆಳಗಡೆ ನಾನು ಡೌನ್ ಆರೋ ಕೀ ಪ್ರೆಸ್ ಮಾಡ್ಕೊಂಡು ಏನು ಮಾಡ್ಕೊಂಡೆ, ಲುಕಪ್ ವ್ಯಾಲ್ಯೂನ ಚೂಸ್ ಮಾಡ್ಕೊಂಡೆ. ಓಕೆ, ಇವಾಗ ಲುಕಪ್ ಅರೆ ಇವಾಗ ಅಮೃತ ಅನ್ನೋರ್ದು ನೇಮ್ಸ್ ಕಾಲಮ್ನಲ್ಲಿ ಇರಬೇಕಲ್ಲ, ಮ್ಯಾಚ್ ಫಾರ್ಮುಲಾ ಏನಾಗುತ್ತೆ, ವರ್ಟಿಕಲ್ ಅಥವಾ ಹರಿಜಾಂಟಲ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಇವಾಗ ಲುಕಪ್ ಅರೆ ನಂದು ನೇಮ್ಸ್ ಎಲ್ಲಿವೆ, ಇದು ಒಂದು ಬಿ ಕಾಲಮ್. ಇವಾಗ ಸಿಂಪ್ಲಿ ಏನು ಮಾಡ್ಕೊಳ್ತೀನಿ, ಬಿ ಕಾಲಮ್ಸ್ನಲ್ಲಿರುವ ಡೇಟಾವನ್ನು ರೇಂಜನ್ನು ಸೆಲೆಕ್ಟ್ ಕೊಟ್ಟು ಕಾಮ ಕೊಡ್ತೀನಿ. ಕಾಮ ನೆಕ್ಸ್ಟ್ ಒಂದು ಎಕ್ಸಾಕ್ಟ್ ಮ್ಯಾಚ್ಗೋಸ್ಕರ 0 ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡು ಕಾಮ ಕೊಡ್ತೀನಿ. ಇವಾಗ ಇಂಡೆಕ್ಸ್ ಫಾರ್ಮುಲಾನಲ್ಲಿ ಒಂದು ಕಾಲಮ್ ನಂಬರ್ ಕೇಳ್ತದೆ, ರೋ ನಂಬರ್ ಆದಮೇಲೆ ಕಾಲಮ್ ನಂಬರ್ ಕೇಳ್ತದೆ. ಓಕೆನಾ? ಇಲ್ಲೂ ಕೂಡ ಮ್ಯಾಚ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಓಕೆ, ಮ್ಯಾಚ್ ಫಾರ್ಮುಲಾ ಯೂಸ್ ಆದಮೇಲೆ ಲುಕಪ್ ವ್ಯಾಲ್ಯೂ ಇವಾಗ ಏನು ನೋಡ್ಕೊಳ್ಬೇಕಾಗಿದೆ, ನಾವು ಸೈನ್ಸ್ ಅನ್ನೋದು ಒಂದು ಲುಕಪ್ ಮಾಡ್ಕೊಳ್ಬೇಕಾಗಿದೆ. ಓಕೆ, ಇದು ನೆಕ್ಸ್ಟ್ ಕಾಮ ಕೊಟ್ಬಿಟ್ಟು ಲುಕಪ್ ಅರೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಲುಕಪ್ ಅರೆ ಇಲ್ಲಿ ಏನು ಸಿಂಪ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸಿಂಪ್ಲಿ ಹೆಡ್ಡಿಂಗ್ಸ್ ಲೇಬ್ಲಿಂಗ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಲೇಬ್ಲಿಂಗ್ಸ್ ಸೆಲೆಕ್ಟ್ ಆದಮೇಲೆ ಸಿಂಪ್ಲಿ ಏನು ಮಾಡ್ಕೊಳ್ಬೇಕು, ಕಾಮ ಕೊಟ್ಬಿಟ್ಟು ಎಕ್ಸಾಕ್ಟ್ ಮ್ಯಾಚ್ ಕೂಡ 0 ಸಿಂಪ್ಲಿ. ಇವಾಗ ಎಂಟ್ರ್ ಹಿಟ್ ಮಾಡ್ಕೊಳ್ಳಿ, ಎಂಟ್ರ್ ಹಿಟ್ ಆದಮೇಲೆ ನೋಡ್ಕೊಳ್ಬೋದು 34 ಅನ್ನೋದು ಸೃಷ್ಟಿ ಅವ್ರದ್ದು ಸೈನ್ಸ್ ಮಾರ್ಕ್ಸ್ ಆಗಿದೆ. ಓಕೆ,